Namaste, Mr. Truton, channel ಸಂದಾದಾರರಿಗೆ ಮತ್ತೆ ನನ್ನ ಅಭಿಮಾನಿಗಳಿಗೆ ವಂದನೆಗಳು, ನಮಸ್ಕಾರಗಳು. ನನ್ನ ಸಂದಾದಾರರು ಕೇಳಿದೆ ಇನ್ನೊಂದು ಕೇಳಿ, ಇದನ್ನು ಆಧ್ಯಾತ್ಮನೂ ಹೌದು ಅಂತ ಹೇಳ್ಬೋದು ಅಥವಾ ಸೈನ್ಸು ಅಂತಲೂ ಹೇಳ್ಬೋದು. ಅವರು ಕೇಳಿರೋ ಪ್ರಶ್ನೆ, ಸೈಂಟಿಫಿಕ್ ಆಗಿ ದೇವಸ್ಥಾನಗಳಿಗೆ ಹೋಗುವುದರಿಂದ ಸಿಗುವ ಉಪಯೋಗಗಳು, ದೇವರು ನಾವು ಕೇಳಿದ್ದನ್ನು ದೇವಸ್ಥಾನಕ್ಕೆ ಹೋದಾಗ ಕೊಡ್ತಾರೆ ಬಿಡ್ತಾರೆ ಎರಡನೇದು, ಆದರೆ ದೇವಸ್ಥಾನ ಸೈಂಟಿಫಿಕ್ ಆಗಿ ಒಂದು ಶಕ್ತಿ ಕೇಂದ್ರ ಹಾಗೆ ಅಂತ ಹೇಳ್ತಾರೆ, ಇದು ಎಷ್ಟು ಮಟ್ಟಿಗೆ ಸತ್ಯ ಇದನ್ನು ದಯವಿಟ್ಟು ಸ್ವಲ್ಪ ವಿವರಿಸಿ ಅಂತ ಕೇಳಿದ್ದಾರೆ. ಒಳ್ಳೆ ಪ್ರಶ್ನೆ. ಈ ದೇವಸ್ಥಾನ ಅಂತನ್ನೋದು 10,000 ವರ್ಷ ಹಿಂದೆಯಿಂದನೇ ಇದನ್ನ ಕಟ್ಟುತ್ತಾ ಇದ್ರು. ಈ ವೇದಗಳಲ್ಲಿ ನಮ್ಮ ವಾಸ್ತು ಬಗ್ಗೆ ಹೇಳಿದ್ದಾರೆ. ವೇದ ಅಂತ ಅನ್ನೋದು 4,500 ವರ್ಷಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅದರವೇದ, ಇವುಗಳಲ್ಲಿ ಈ ದೇವಸ್ಥಾನಗಳ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಆವಾಗಲೇ ಇದರ ಬಗ್ಗೆ ಹೇಳಿದ್ದಾರೆ ಅಂದರೆ ಅದಕ್ಕೆ ಹಿಂದೆ ಇದು ನಿರ್ಮಾಣ ಆಗಿದೆ. ಈ ವಾಸ್ತು ಅನ್ನೋದು ಆರ್ಯಭಟ್ಟ ಅಲ್ಲಿಂದ ಬಂತು. ಈ ವಾಸ್ತು ನ್ಯಾಚರಿಗೆ ಸೇರದಂಗೆ ಬಾಳೋದು ವಿಚಾರಗಳನ್ನು ಹೇಳುವ ಸಲಹೆಗಳು. ವಾಸ್ತು ಪಂಚಭೂತಗಳು, ನೀರು, ಗಾಳಿ, ಅಗ್ನಿ, ಆಕಾಶ, ಭೂಮಿ, ಇವಳಿಗೆ ಸಂಬಂಧಪಟ್ಟು ಯಾವಾಗ ನಾವು ಬಾಳ್ತೀವಿ, ನಮ್ಮ ದೇಹ ಕೂಡ ಪಂಚಭೂತದಿಂದ ಆಗಿರೋದರಿಂದ ನಮ್ಮ ಮನಸ್ಸು ಮತ್ತೆ ನಮ್ಮ ದೇಹ ಎರಡು ಸಿಂಕ್ರನೈಸ್ ಆಗಿ ಆರೋಗ್ಯವಾಗಿ ಬಾಳಕ್ಕೆ ಸಾಧ್ಯ. ಅದೇ ರೀತಿ ಈ ದೇವಸ್ಥಾನಗಳನ್ನು ನೇಮಕ ಮಾಡಬೇಕು ಅಂತಂದ್ರೆ ಅದನ್ನು ಟೆಸ್ಟ್ ಮಾಡಿ ಜಾಗವನ್ನು, ಸರಿಯಾದ ಜಾಗವನ್ನು ಕಂಡುಹಿಡಿತಾ ಇದ್ರು. ಈ ಭೂಮಿ ಅಂತ ಅನ್ನೋದು ಒಂದು ಕಾಂತ, ಆಯುಷ್ ಕಾಂತ, ಒಂದು ಉಂಡೆ, ಗುಂಡುಕಿರೋ ಒಂದು ಉಂಡೆ ನೇತಾಡ್ತಿದೆ ಅಂತರದಲ್ಲಿ. ಇದು ಒಂದು ಮ್ಯಾಗ್ನೆಟಿಕ್ ಬಾಲ್, ಸೌತ್ ಪೋಲ್ ಡೈರೆಕ್ಷನ್, ಆಪೋಸಿಟ್ ಅಟ್ರಾಕ್ಷನ್. ಅದು ಸೆಂಟ್ರಲ್ ಅಲ್ಲಿ ಯಾವ ಜಾಗದಲ್ಲಿ ಅತಿ ಹೆಚ್ಚು ಪ್ರಮಾಣದ ಮ್ಯಾಗ್ನೆಟಿಕ್ ಎನರ್ಜಿ ಇದೆ, ಯಾವ ಜಾಗದಲ್ಲಿ ಕಾಸ್ಮಿಕ್ ಎನರ್ಜಿ ಸಿಕ್ಕಾಪಟ್ಟೆ ಸಿಗುತ್ತೆ ಅಂತ ಅನ್ನೋದನ್ನು ತಿಳ್ಕೊಂಡು ಆ ಜಾಗವನ್ನು ಐಡೆಂಟಿಫೈ ಮಾಡಿ, ಆ ಐಡೆಂಟಿಫೈ ಮಾಡಿದ ಜಾಗದ ಮಧ್ಯಭಾಗದಲ್ಲಿ ಗರ್ಭಗುಡಿ, ಗರ್ಭಸ್ಥಾನವನ್ನು ಕಟ್ತಾ ಇದ್ರು. ಗುಡಿ ಫಾರ್ಮೇಷನ್ ಹೇಗೆ ಮಾಡ್ತಾ ಇದ್ರು ಅಂತಂದ್ರೆ, ಫಸ್ಟ್ ಎಂಟ್ರೆನ್ಸು ಒಂದು ರಾಜಗೋಪುರ, ರಾಜಗೋಪುರದ ಮೇಲ್ಗಡೆ ಕಲಸಗಳಿಟ್ಟಿರೋರು, ಅದನ್ನು ದಾಟಿ ಒಳಗಡೆ ಬಂದರೆ ಗರ್ಭಗುಡಿ, ಸಾರಿ ಗರುಡ ಕಂಬ. ಆ ಗರುಡ ಕಂಬವನ್ನು ದಾಟಿ ಒಳಗಡೆ ಹೋದಾಗ ಸ್ವಲ್ಪ ದೂರದಲ್ಲಿ ಗರ್ಭಸ್ಥಾನ, ಗರ್ಭಗುಡಿ, ಭಗವಂತನ ಪ್ರತಿಮೆಯನ್ನು ಇಟ್ಟಿರೋರು. ಆ ಭಗವಂತನ ಪ್ರತಿಮೆಯನ್ನು ಇಟ್ಟಿರೋ ಜಾಗದಲ್ಲಿ ಕೂಡ ಕಟ್ಟಡದ ಮೇಲ್ಗಡೆ ಗೋಪುರ, ಆ ಗೋಪುರದ ಮೇಲ್ಗಡೆ ಕಲಸ. ಈ ಕಲಸಗಳು ತಾಮ್ರದಿಂದ, ತಾಮ್ರ ಲೋಹದಿಂದ ಮಾಡಲ್ಪಟ್ಟಿದೆ. ಒಂದ ಚಿನ್ನದ ಲೇಪನ ಅಥವಾ ಬೆಳ್ಳಿಯ ಲೇಪನ ಅಥವಾ ಚಿನ್ನದ ತಗಡು ಅದರ ಮೇಲ್ಗಡೆ ಹಾಕಿರೋ. ಈ ತಾಮ್ರಕ್ಕೆ ಆಕಾಶದಲ್ಲಿರುವ ಓಜೋನ್ ಲೇಯರ್ನಲ್ಲಿರುವ ಕಾಸ್ಮಿಕ್ ಎನರ್ಜಿ ಅಂತ ಏನು ಹೇಳ್ತೀವಿ, ಆ ಕಾಸ್ಮಿಕ್ ಎನರ್ಜಿಯನ್ನ ಗ್ರಹಿಸಿ ಅಬ್ಸಾರ್ಬ್ ಮಾಡಿ ಗರ್ಭಗುಡಿ ಒಳಗಡೆ ಕಳಿಸುವ ತಾಕತ್ತು ಆ ತಾಮ್ರದ ಕಲಸಗಳಿಗೆ ಇದೆ. ಹಾಗೇನೆ ಈ ಗರುಡ ಕಂಬ ಪ್ಲಸ್ ರಾಜಗೋಪುರದಲ್ಲಿರುವ ಕಲಸಗಳು ಎಲ್ಲ ತಾಮ್ರದಿಂದ ಮಾಡಿದ್ದಾರೆ. ಇನ್ನೊಂದು ಮೇಲ್ಗಡೆ ಕಲಸದಿಂದ ಒಂದು ತಾಮ್ರದ ಕಂಬಿಯನ್ನ ದಪ್ಪವಾಗಿರುವ ಕಾಪರ್ ವಯರು, ಅದನ್ನು ಗೋಡೆ ಒಳಗಡೆಯಿಂದ ಪೀಠ, ಭಗವಂತನ ಪ್ರತಿಮೆಯನ್ನು ಇಟ್ಟಿರುವ ಪೀಠ ಅಲ್ಲಿ ತಂದು ಅದನ್ನು ಕನೆಕ್ಟ್ ಮಾಡಿದ್ದಾರೆ. ಪೀಠದ ಕೆಳಗಡೆ ಕಾಪರ್ ಪ್ಲೇಟ್ಗಳನ್ನು ಹಾಕಿದ್ದಾರೆ. ಇದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಾದ್ರೆ ವಾಸ್ತು ಪ್ರಕಾರ ಏನು ಮಾಡಬೇಕು, ಅದು ವಾಸ್ತು ಅಂತ ಅನ್ನೋದೇ ಸೈನ್ಸು. ಅಸ್ಟ್ರಾಲಜಿ ಹೇಗೆ ಸೈನ್ಸು,
ಹಾಗೆ ವಾಸ್ತು ಕೂಡ ಸೈನ್ಸ್. ಸೊ ಈ ಕಲಸಗಳು ಓಜೋನ್ ಲೇಯರ್ನಲ್ಲಿರುವ ಆ ಕಾಸ್ಮಿಕ್ ಎನರ್ಜಿಯನ್ನ ಎಳೆದು ಮಲ್ಟಿಪ್ಲೈ ಮಾಡಿ ತಳ್ಳುತ್ತೆ. ಪಿರಮಿಡ್ ಅಲ್ಲಿ ಹೇಗೆ ಎನರ್ಜಿ ಕಾಸ್ಮಿಕ್ ಎನರ್ಜಿ ಮಲ್ಟಿಪ್ಲೈ ಮಾಡಿ ಬರುತ್ತೆ, ಅಪೆಕ್ಸ್ ಬಾಡಿ ಮೇಲ್ಗಡೆ ಚೂಪಾಗಿರುತ್ತೆ ನೋಡಿ ಪಿರಮಿಡ್ ಅಲ್ಲಿ, ಅದೇ ಚೂಪು ಕಲಸದಲ್ಲಿದೆ, ಅದು ತಳ್ಳತ್ತೆ ಒಳಗಡೆ, ಅದು ಥ್ರಸ್ಟ್ ಮಾಡುತ್ತೆ, ತಡ್ಕೊಳಕಾಗ್ದೇನೆ ಅದು ಎಲ್ಲಾ ಕಡೆನೂ ಹರಡತ್ತೆ. ನೀವು ನೋಡಿರ್ಬೋದು, ಗಮನಿಸಿರ್ಬೋದು, ದೇವಸ್ಥಾನದ ಮೂರು ಗೋಡೆಗಳು, ಬಲಭಾಗ, ಎಡಭಾಗ, ಹಿಂಭಾಗ, ಯಾವ ಜಾಗದಲ್ಲೂ ಓಪನ್ ಇರಲ್ಲ, ಕಿಟಕಿಗಳನ್ನ ಇಟ್ಟಿರಲ್ಲ. ದೇವಸ್ಥಾನದ ಗರ್ಭಗುಡಿನಲ್ಲಿ ಕಿಟಕಿನ ಇಟ್ಟಿದ್ದಾರೆ ಅಂತಂದ್ರೆ ಅವರಿಗೆ ವಾಸ್ತು ಗೊತ್ತಿಲ್ಲ ಅಂತ ಅರ್ಥ. ಸರಿಯಾದ ವಾಸ್ತು ಪ್ರಕಾರ ನೇಮಕ ಮಾಡಿರುವ, ನಿರ್ಮಾಣ ಮಾಡಿರುವ ಗುಡಿಗಳಲ್ಲಿ ಗರ್ಭಸ್ಥಾನದಲ್ಲಿ ಒಂದೇ ಒಂದು ಓಪನಿಂಗ್. ಯಾವ ಓಪನಿಂಗು? ಮುಂದ್ಗಡೆ ನಿಂತುಕೊಂಡು ಭಗವಂತನ ನೋಡೋದಕ್ಕೆ ಒಂದು ಓಪನಿಂಗ್ ಅಷ್ಟು ಮಾತ್ರ, ಮೂರು ಕಡೆ ಓಪನ್ ಇಲ್ಲ, ಗೋಡೆ ಇರುತ್ತೆ. ಸೊ ಕಾಸ್ಮಿಕ್ ಎನರ್ಜಿ ಲೀಕ್ಔಟ್ ಆಗೋದಿಲ್ಲ, ಕಂಪ್ಲೀಟ್ ಏನು ಮಲ್ಟಿಪ್ಲೈ ಆಗುತ್ತೆ ಅದು ತಳ್ಳತ್ತೆ. ಹೊರಗಡೆ ತಳ್ಳಿದಾಗ ಎಡಗಡೆ ಗಂಡಸರು, ಬಲಗಡೆ ಹೆಂಗಸರು, ಆಪೋಸಿಟ್ ಅಥವಾ ಎರಡು ಮಿಕ್ಸು, ಭಕ್ತರುಗಳು ಇಬ್ಬರು ನಿಂತುಕೊಂಡು ಎರಡು ಕಡೆ ನಿಂತುಕೊಂಡು ಭಗವಂತನ ದರ್ಶನ ಮಾಡ್ತಾರೆ. ಅದು ಅಲ್ಲಿಂದ ಹೊರಗಡೆ ಹೇಗೆ ತಳ್ಳಪಡುತ್ತೆ ಅಂತಂದ್ರೆ, ಅವರು ಹಚ್ಚುವ ಊದಿನ ಕಡ್ಡಿಯಿಂದ ಬರುವ ಹೊಗೆ, ಎಳ್ಳೆಣ್ಣೆಯಿಂದ ಬರುವ ಹೊಗೆ, ಗಂಟೆ ನಾದ ಮಾಡುವುದರಿಂದ ಬರುವ ವೈಬ್ರೇಷನ್, ಮಂಗಳಾರತಿ ಮಾಡುವಾಗ ಮಾಡುವ ಶಬ್ದ, ಪ್ರತಿಮೆ ಹಿಂಭಾಗದಲ್ಲಿ ಇಟ್ಟಿರುವ ಮಿರರ್, ಇವುಗಳನ್ನು ಥ್ರಸ್ಟ್ ಮಾಡಿ ತಳ್ಳತ್ತೆ. ತಳ್ಳಿದಾಗ ಬಲಗಡೆ ಎಡಗಡೆ ನಿಂತಿರೋ ಭಕ್ತರುಗಳ ಮೇಲೆ ಆ ಶಕ್ತಿ ಹರಿಯತ್ತೆ. ನಮ್ಮ ದೇಹದಲ್ಲಿ ಶಕ್ತಿ ಕೇಂದ್ರಗಳಿದೆ, ಚಕ್ರ ಅಂತ ಕರಿತೀವಿ ಅದನ್ನ, ಕಣ್ಣಿಗೆ ಕಾಣಲ್ಲ. ಆ ಸಹಸ್ರಾರ, ಆಗ್ನೇಯ, ವಿಶುದ್ಧಿ, ಅನಾಹತ, ಮಣಿಪುರ, ಸ್ವಾಧಿತದಾರ, ಮೂಲಾಧಾರ, ಈ ಚಕ್ರಗಳ ಮೂಲಕವಾಗಿ ಆ ಶಕ್ತಿ ನಮ್ಮ ದೇಹದ ಒಳಗಡೆ ಪಂಪ್ ಆಗುತ್ತೆ, ಹೋಗುತ್ತೆ ಒಳಗಡೆ, ರಕ್ತದಲ್ಲಿ ಮಿಕ್ಸ್ ಆಗುತ್ತೆ. ಕಾಸ್ಮಿಕ್ ಎನರ್ಜಿ ಮನುಷ್ಯನಿಗೆ ಬೇಕು. ಕಾಸ್ಮಿಕ್ ಎನರ್ಜಿ ಇದ್ರೆ ಮಾತ್ರ ಆರೋಗ್ಯನ ಕಾಪಾಡಕ್ ಸಾಧ್ಯ. ಸೋಮಾರಿತನ ನಮ್ಮಲ್ಲಿ ಇದೆ ಅಂತಂದ್ರೆ ಕಾಸ್ಮಿಕ್ ಎನರ್ಜಿ ಕಮ್ಮಿ ಇದೆ ಅಂತ ಅರ್ಥ. ಆಕ್ಲಿಕೆ ಬರ್ತಾ ಇದೆ ಅಂತಂದ್ರೆ ಕಾಸ್ಮಿಕ್ ಎನರ್ಜಿ ಕಮ್ಮಿ ಇದೆ ಅಂತ ಅರ್ಥ. ಇದು ಹೆಚ್ಚು ವಿಚಾರಗಳನ್ನು ಇಲ್ಲಿ ಹೇಳಕ್ ಸಾಧ್ಯವಿಲ್ಲ. ಸೊ ಈ ರಾಜಗೋಪುರನ್ನ ನೋಡಿ ನೀವು, ಪಿರಮಿಡ್ ಶೇಪಲ್ಲಿ ಇರುತ್ತೆ ಅದು. ಆ ಪಿರಮಿಡ್ ಶೇಪಿಗೆ ನ್ಯಾಚುರಲ್ ಆಗಿ ಮೇಲಿರೋ ಕಾಸ್ಮಿಕ್ ಎನರ್ಜಿಯನ್ನ ಎಳೆದು ಕೆಳಗಡೆ ತಳ್ಳೋ ಶಕ್ತಿ ಇದೆ, ಪ್ಲಸ್ ಕಲಸ. ಗೋಪುರ ಪ್ಲಸ್ ಕಲಸ ಎರಡೂ ಸೇರಿ ಎಂಟರ್ ಆಗಿದ ತಕ್ಷಣವೇ ಎನರ್ಜಿಯನ್ನು ಜಾಸ್ತಿ ತಳ್ಳುತ್ತೆ. ಮತ್ತೆ ಗರುಡ ಕಂಬ, ಕಲಸ ಎರಡು ಇರಿಡಿಯಂ ಅಂತ ಕೇಳಿರ್ಬೋದು ನೀವು. ಅದು ಇರಿಡಿಯಂ ಏನು ಕೆಲಸ ಮಾಡುತ್ತೆ ಅಂತಂದ್ರೆ, ಮಿಂಚು ಗಿಂಚು ಒಳದ್ರೆ ಅದರಿಂದ ಆಗುವ ಅನಾಹುತಗಳು ಆಗೋದಿಲ್ಲ, ಒಂದು. ಎರಡನೇದು, ಸಿಕ್ಕಾಪಡೆ ಎಲೆಕ್ಟ್ರಿಕಲ್ ಮ್ಯಾಗ್ನೆಟಿಕ್ ಎನರ್ಜಿ, ಕಾಸ್ಮಿಕ್ ಎನರ್ಜಿಯನ್ನ ತಳ್ಳತ್ತೆ ಇರಿಡಿಯಂ. ಸೊ ಅದರಿಂದ ದೇವಸ್ಥಾನ ಒಂದು ಎನರ್ಜಿ ಸೆಂಟರ್. ಒಳಗಡೆ ಭಗವಂತ ನಿಮಗೆ ಕೇಳಿದ್ದನ್ನು ಕೊಡ್ತಾನೆ ಬಿಡ್ತಾನೆ, ಎರಡನೇದು ಅವರವರ ನಂಬಿಕೆ ಮೇಲೆ ಹೋಗುತ್ತೆ. ಆದರೆ ದೇವಸ್ಥಾನ ಒಳಗಡೆ ಯಾವ ಒಬ್ಬ ಅಯೋಗ್ಯ ಹೋದರೂ ಕೂಡ ಅವನ ಮನಸ್ಸು ಪವಿತ್ರವಾಗಿರುತ್ತೆ. ನಮ್ಮ ಬೇಡಿಕೆಗಳನ್ನು ಭಗವಂತನ ಇಡೋದಕ್ಕೆ ಹೋಗ್ತೀವಿ, ಭಗವಂತ ಕೊಡೋದು ಬಿಡೋದು ಎರಡನೇದು, ಅದರ ಬಗ್ಗೆ ಇಲ್ಲಿ ಮಾತಾಡ್ತಿಲ್ಲ ನಾನು. ಮನಸ್ಸು ಒಳಗಡೆ ಕಾಮ ಆಗುತ್ತೆ, ನಿಶಬ್ದ, ಶಾಂತಿಯನ್ನು ಪಡಿತೀವಿ. ದುಃಖ ಪರಿಪೂರ್ಣವಾಗಿ ಹೊರಟೋಗುತ್ತೆ ದೇವಸ್ಥಾನದ ಒಳಗಿರುವಾಗ. ಏನೋ ಒಂದು ವೈಬ್ರೇಷನ್ ದೇವಸ್ಥಾನದಲ್ಲಿ. ಸೊ ಈ ಅಭ್ಯಾಸವನ್ನು ನೀವು ಪದೇ ಪದೇ ದೇವಸ್ಥಾನಕ್ಕೆ ಹೋಗೋದನ್ನು ಇಟ್ಟುಕೊಂಡ್ರಿ ಅಂತಂದ್ರೆ, ಅದು ಮೊದಲೆಲ್ಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬೀದಿ ಕೊನೆಯಲ್ಲೋ ಮಧ್ಯದಲ್ಲೋ ಎಲ್ಲೋ ಒಂದು ಜಾಗದಲ್ಲಿರೋ ದೇವಸ್ಥಾನ ದೇವರನ್ನ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದು ಆಮೇಲೆ ಬೇರೆ ಕೆಲಸ ಶುರು ಮಾಡೋದು. ಈಗ ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ. ಅದು ಹಿಂದೂಗಳು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಕಂಪಲ್ಷನೇ ಇಲ್ಲ, ಇಷ್ಟ ಬಂದ್ರೆ ಹೋಗ್ತಾರೆ. ದಯವಿಟ್ಟು ದಯವಿಟ್ಟು ನನ್ನಲ್ಲಿ ಒಂದು ವಿನಂತಿ, ಸೈಂಟಿಫಿಕ್ ಆಗಿ ದೇವಸ್ಥಾನದಲ್ಲಿ ಮ್ಯಾಗ್ನೆಟಿಕ್ ಎನರ್ಜಿ ಪ್ಲಸ್ ಕಾಸ್ಮಿಕ್ ಎನರ್ಜಿ ಎರಡು ವಿಪರೀತವಾಗಿ ಸಿಗುತ್ತೆ. ನೀವೆಲ್ಲರೂ ಹೋಗಿ ಅದನ್ನು ಪಡ್ಕೊಂಡ್ರೆ ನಿಮ್ಮ ಮನಸ್ಸು ಮತ್ತು ದೇಹ
ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ, ರೋಗ ಬರೋದಿಲ್ಲ, ಶಾಂತಿಯಾಗಿರ್ತೀವಿ. ದೇಹದ ರೋಗದ ಮೂಲವೇ ಮನಸ್ಸಿನ ರೋಗ. ಮನಸ್ಸು ಕಾಮ್ ಆಗಿದ್ದು ಶಾಂತಿಯಾಗಿದ್ದರೆ ದೇಹಕ್ಕೆ ರೋಗ ಬರೋದಿಲ್ಲ. ಆ ಮನಸ್ಸು ಶಾಂತಿ ಆಗೋದಕ್ಕೆ ಈ ಕಾಸ್ಮಿಕ್ ಎನರ್ಜಿ ಮತ್ತು ಮ್ಯಾಗ್ನೆಟಿಕ್ ಎನರ್ಜಿ ಎರಡೂ ನಿಮಗೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ದೇವಸ್ಥಾನಕ್ಕೆ ಆವಾಗ ಹೋಗಿ. ನೀವು ಕೇಳಿರುವ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋನ ಮೊದಲನೇ ಸರ್ತಿ ನೀವು ನೋಡಿದರೆ ದಯವಿಟ್ಟು ಈ ಚಾನೆಲ್ಗೆ ನೀವು ಸಂದಾದಾರರಾಗಿ ನನ್ನ ಮಾತುಗಳು ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಹತ್ತಾರು ಜನಗಳು ವಿಚಾರ ತಿಳ್ಕೊಳ್ಳಿ ಅಂತನ್ನೋದ್ರಿಂದ ಇದನ್ನು ಶೇರ್ ಮಾಡಿ, ನಾನು ಹಾಕೋ ವಿಡಿಯೋಗಳು ರೆಗ್ಯುಲರ್ ಆಗಿ ನೀವು ಬಂದು ತಲುಪೋದಕ್ಕೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ವಂದನೆಗಳು.